ಕೋಶ. ಏನಿದು ವಿಚಿತ್ರ? ಶಿವದಯದಿಂದ ಉಪ್ಪುವಂತಹ ಹಯದ ಸಹಿತ ಅನ್ನಂತಪುರದ ಕಡೆಗೆ ಏನಿದು ವಿಚಿತ್ರ? ಅರ್ಹಬಹುದೇ ರಾಜನ್? ಈ ಹಿಂದೆ ಅದನ್ನು ನಾನು ಮಾಡುತ್ತಿರುವಂತಹ ಯಜ್ಞಯಾಗಾದಿಗಳಿಗೆ ಕಟ್ಟಕಪ್ರಾಯದ ರಾಕ್ಷಸರು ಏನೇನೋ ಮಾಡಿ ಯಾಗಕ್ಕೆ ವಿಘ್ನವನ್ನು ಕೊಡ್ತಾ ಇದ್ರು. ಯಾಗ ಮಾಡಿದೆ ಲೋಕಶಾಂತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣದಿಂದಲಾಗಿ ಯೋಚನೆ ಮಾಡುತ್ತಿರುವಂತಹ ಸಂದರ್ಭ ವಿಶ್ವಾಸವು ಇರುವಂತಹ ಗಂಧರ್ವನ ಉಪಟಳ ಅವನ ಉಪಟಳಕ್ಕೆ ಅಂಗಡಿಸಿದಂತಹ ಸಂದರ್ಭದಲ್ಲಿ ಅವನೇ ಹೋಗಿ ಬನ್ನುವ ಶಿವನಲ್ಲಿ ಕೇಳಿದ ಶಿವನ ಅನುಗ್ರಹದಿಂದ ಉಂಟಂತಹ ಈ ಭಯವೇನು? ಈ ಹಯಕ್ಕೆ ಕುವಲಯ ಎಂದು ಹೆಸರು. ಈ ಕುವಲವನ್ನು ಆ ವಿಶ್ವಾಮಸು ಗಂಧರ್ವನು ನನಗೆ ಒದಗಿಸಿದ ಶಿವನ ಪ್ರೇರಣೆಯ ಕಾರಣವಾಗಿರುತ್ತದೆ. ಅಷ್ಟು ಮಾತ್ರವಲ್ಲ, ಈ ಕುದುರೆಯನ್ನು ನೀನು ಏರಿ ಹೋರಾಟಕ್ಕೆ ಮುಂದುವರೆದೇ ಅಂತ ಆದ್ರೆ ಮುಂದಿರುವಂತಹ ದೈತ್ಯರನ್ನು ದಾನವರನ್ನು ಸಂಹರಿಸಿ ಈ ಭೂಮಿಯಲ್ಲಿ ಯಾಗಾದಿ ಕರ್ಮಗಳನ್ನು ತೀರ್ಥವಾಗಿ ಆಚರಿಸುವ ಸಹಕಾರಿಯಾಗುತ್ತದೆ. ಏರು ಹೋರಾಟ ಪರಮೇಶ್ವರನ ದಿವ್ಯ ಪ್ರಸಾದ. ಈ ಹಯದ ಬೆನ್ನೇರಿ ದುಷ್ಟರ ದಮನಕ್ಕೆ ನಾನೇ ಮುಂದಾಗುತ್ತೇನೆ. ಬೆನ್ನೇರುವುದಕ್ಕೆ ಅವಕಾಶ ಇಲ್ಲ, ಚೀರಾಟ ನಡೆಸ್ತಾ ಉಂಟು. ಏನು ಏನಿದು ಅಂತಕ್ಕಂಥ ದೇವಿ
ಉತ್ತಮ ಪಂಡಿತನಾಗಿದ್ದಾನೆ ವೀರನಾಗಿದ್ದಾನೆ ಕುಲವನ್ನು ಹೇಗೆ ಮಾತಾಡಿ ಇನ್ನು ಮುಂದಕ್ಕೆ ಇವನ ಹೆಸರು ಲೋಕದಲ್ಲಿ ಕುವಲಾಶ್ವ 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 ಎಂದು ಖ್ಯಾತವಾದರು ಇನ್ನು ಮುಂದಕ್ಕೆ ಕುವಲಾಶ್ವ ವಿಜಯವಾಗಲಿ ವಿಜಯವಾಗಲಿ ಪಾತಾಳಕೇತ ತಾಳಕೇತರನ್ನು ಸಂರಕ್ಷಿಸುತ್ತೇನೆ ಆಶೀರ್ವದಿಸಿ ಇದನ್ನೆಲ್ಲ ಹಾಕಿದ ಮೇಲೆ ಇನ್ಶೂರ್ ಮಾಡ್ಲೇಬೇಕು ಯಾರು ಯಾವಾಗ ಕುಂದೋಗ್ತಾರೆ ಅಂತ ಗೊತ್ತಿಲ್ಲದೆ ಏನೆಲ್ಲ ಹೇಳ್ಬೇಕ ಮಸಾಲೆ ದೋಸೆ ಅಲ್ಲ
Thank you.
ಅದು ಸಂಜೆಯ ಸುದ್ದಿ ಸಂಜೆ ಹೊತ್ತಿತ್ತದಲ್ಲ ಹಾಗೆ ಅಬ್ಬ ಹೆಚ್ಚು ಕುಣಿಬಾರ್ದಪ್ಪ ಸೌಂದರ್ಯ ಎಲ್ಲ ಹಾಳಾಗ್ತಿದೆ ಪಾವನಿ ಮಾನ ಮರ್ಯಾದೆ ಇದೆಲ್ಲ ಅದನ್ನೆಲ್ಲ ಕಾಪಾಡಿಕೊಂಡು ಬಂದವರು ಇಷ್ಟರವರೆಗೆ ಹೌದಾ ನಿನ್ನನ್ನು ನೋಡುವಾಗ ನಮಗೆ ಸಂತೋಷವಾಗುತ್ತದೆ ಬೇಸರ ಕೂಡ ಆಗುತ್ತದೆ ಯಾಕೆ ಸಂತೋಷ ಯಾಕೆ ನೀನೆಂತ ಸೌಭಾಗ್ಯವತಿ ಹೇಳು ನಮಗೆಲ್ಲ ಇಲ್ಲದಂತ ಸೌಭಾಗ್ಯವನ್ನು ನೀನು ಪಡೆದುಕೊಂಡು ಬಂದಿರುವೆ ಯಾವ ರೀತಿ ಯಾಕಂದ್ರೆ ನಿನ್ನನ್ನು ಅವ ಪಾತಾಳಕ್ಕೇತ ಮನಸಾರಿ ಒಪ್ಪಿದ್ದಾನೆ ಓಹೋ ಹೌದು ಅವನು ಸಾಮಾನ್ಯದವ ಎನ್ನುವ ಹಾಗೆ ಭಾವಿಸಬೇಡ ಏನು ಅಸಾಮಾನ್ಯ ಅಸಾಮಾನ್ಯ ಅವ ಅವ ಸಂಜೀವ ನೀನು ನನ್ನದೇನು ನೋಡು ಸಂಜೀವ ಕುಂಡಲ ಅಲ್ಲ ಅವಳ ಹಾಗೆ ಜೀವ 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 ಸಜೀವ ಸಜೀವವಾಗಿ ಈ ಲೋಕವನ್ನು ಬಿಟ್ಟು ದೇವಲೋಕವನ್ನು ಸೇರಿದವ ದೇವಲೋಕವನ್ನು ಸೇರಿ ದೇವೇಂದ್ರನೊಂದಿಗೆ ಹೋರಾಡಿ ಅಲ್ಲಿ ದೇವೇಂದ್ರನನ್ನು ದಪ್ಪಿ ದಪ್ಪಿ ಅಲ್ಲಿ ರಾಜೇಂದ್ರ ಏನು ಡಬ್ಬಿ ರಾಜೇಂದ್ರ ಅಲ್ಲ ದೇವೇಂದ್ರನನ್ನು ಹೊರತಪ್ಪಿ ದೇವಲೋಕದಲ್ಲಿ ರಾಜೇಂದ್ರರಾಗಿ ಮೇಲಿದವ ಹಾಗೆ ಅದನ್ನು ಪೂರ್ತಿ ಅವರ ಮನಸ್ಸು ಮಾಡ್ತಾ ಇದ್ರೆ ಆ ದೇವಲೋಕದ ಸೌಂದರ್ಯವನ್ನೆಲ್ಲ ಕಂಡು ಸಂತೋಷದಿಂದ ಅಲ್ಲಿರುವಂತ ಆಫೀಸರ್ ಅವರೇ ಅವರೊಂದಿಗೆ ಸಂತೋಷದಿಂದ ದಿನವನ್ನು ಕಳೆಯಬಹುದಿತ್ತು ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಯಾಕೆ ಯಾಕೆ ಇಲ್ಲಿ ನಮ್ಮಂತಹ ಸುಂದರಿಯರೆಲ್ಲ ಇದೆ ನೀವು ಸುಂದರಿಯರ ಅವಳು ಯಾರು ಇವಳೇನು ಸಾಮಾನ್ಯದವಳ ಏನು ಇವಳು ಇಲ್ಲಿಯವಳಲ್ಲ ಎಲ್ಲಿ ಅವಳು ರಾಜಸ್ಥಾನದಲ್ಲಿ ಒಂಬತ್ತು ಕೊಡಪಾನವನ್ನು ತಲೆ ಮೇಲೆ ಸುತ್ತು ಕೈಗೆ ಇಲ್ಲಿಂದ ಇಲ್ಲಿಯವರೆಗೆ ಬಿಳಿಯ ಬಳೆಯನ್ನು ತೊಟ್ಟು ಅವಳು ಅಲ್ಲಿ ಅವಳು ಅವಳು ನೋಡಿ ಯಾರವಳು ಕೈ ಕಟ್ಟಿ ನಿಂತಂತ ಸುಂದರ ಚೆಲುವೆ ಬೇಣೂರಿನ ಬಾಲಿ ಮಧ್ಯದವಳು ನಿಟ್ಟೋಡಿಯಿಂದ ಓಡಿ ಬಂದಂತ ನಿಟ್ಟೋಡಿಯ ಬಸಳೆ ಸುಂದರಿ ಅವಳು ಬಸ್ ಬಾಡಿ ಬಸವಳಿದು ನೋಡಿ ಕೃಷ್ಣನಾಗಿದ್ದಾಳೆ ಹಂಗೆ ಅವಳಿಗೆ ನಿತ್ರಾಣಿ ಕುಮಾರಿ ಅಂತ ಇವಳು ಎಲ್ಲಾರು ಎಷ್ಟಮ್ಮ ನಾನು ಇಲ್ಲಿ ನೀನ್ ಯಾರು ಸುಂಕ ವಸ್ತು ಮಾಡ್ತಾ ಇದ್ದೇವೆ ಅಲ್ಲಿ ಬದಿಯಲ್ಲಿ ನಿಂತಿರುವಾಗ ನಮ್ಮವರು ತಪಲಕ್ಕೆ ನೋಡಿದ್ದು ಅಲ್ಲಿಗೆ ತುಂಬಿದ್ದು ರಥಕ್ಕೆ ತುಂಬಿದ್ದು ಇಲ್ಲಿ ತಂದು ಬಿಟ್ಟದ್ದು ನಿಮ್ಗೆ ಸಂತೋಷ ಆಯ್ತು ಇಲ್ಲ ಮೊದ ಮೊದಲು ಬೇಸರ ಆಯ್ತು ಇವನೊಂದಿಗೆ ಹೇಗಪ್ಪ ದಿನವನ್ನು ಕಳೆಯುವುದು ಆಮೇಲೆ ಅವನ ಸಾಧನೆ ಪೌರುಷ ಪರಾಕ್ರಮವನ್ನ ಕಂಡು ಮತ್ತು ಬದಲಾವಣೆಯಾಯಿತು ಹೌದು ಆದರೆ ಏನು ಮಾಡೋಣ ಏನು ಈಗ ನಮ್ಮ ಬಗ್ಗೆ ಅವರ ಒಳಬಲವು ಇಲ್ಲ ಏನಂದ್ರು ನಿನ್ನೇ ಯಾವಾಗ ತೋರು ಹಬ್ಬ ಹಬ್ಬಿಸುತ್ತಾ ಇಲ್ಲ ಈಗ ಗೊತ್ತಾಯ್ತು ಅಂದೇ ನಾವು ಮನಸ್ಸು ಮಾಡ್ಬೇಕು ಈಗ ಯೋಚಿಸಿದರೆ ಏನು ಫಲ ಮುಂಚಿ ಹೋದ ಕಾಲ ಮಿಂಚಿ ಮಿಂಚಿ ಮಿಂಚಿಯ ಮುಂಚೆ ಅಲ್ವಾ ಅದೇ ಕಾಲಕ್ಕೆ ಹಾರಾಯ್ತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಮ್ಮ ಏನು ನಮ್ಮ ಹಾಗೆ ನೀನಾಗಬಾರದು ಒಂದು ಮನಸ್ಸು ಮಾಡು ನಿನಗೆ ಮೊದಲಾಗ್ತದೆ ನೋಡುತ್ತಿಲ್ವಾ
ಹಾಗಾಗಿ ನೀನು ಕೂಡ ಆ ರೀತಿ ಯೋಚಿಸಬಾರದ. ಶಿವ 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 ಅಲ್ಲಿ ಅಲ್ಲ, ನಮ್ಮಿಬ್ಬರು ಅಲ್ಲಿದ್ದಾರೆ, ನಾವು ಅಲ್ಲಿ ಸೇರೋಣ.